ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ ಮತ್ತು ಬೆಳಗ್ಗೆಯಿಂದ ಅರಭಾವಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಬೆಳಗ್ಗೆ 9:30 ರಿಂದಲೇ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಅರಭಾವಿ ವಿಧಾನಸಭಾ ಕ್ಷೇತ್ರದ ಮತದಾರರು ನಿರಂತರವಾಗಿ ಕರೆಯನ್ನ ಮಾಡುವ ಮೂಲಕ ತಮ್ಮ ಕ್ಷೇತ್ರದ ಆಯ್ಕೆ ಯಾವುದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ 9:30 ರಿಂದಲೇ ಕರೆಯನ್ನ ಮಾಡ್ತಾ ಇದ್ದಾರೆ 12:30 ರವರೆಗೆ ಕರೆಯನ್ನ ಮಾಡುವುದಕ್ಕೆ अवकाश कूड़ा इदे अरभावि विधानसभा क्षेत्र चुनाव पूर्व मत समीक्षे नडीता इदे बेळगे 9:30 रिंदले करेगळन्नु माड्ता इद्दारे अरभावि विधानसभा क्षेत्र मतदाररु इवत्तु मध्याह्न 1 गंटेगे अरभावि विधानसभा क्षेत्र फलितांश प्रकट आगलिदे ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಅಣ್ಣಪ್ಪ ಬಾರ್ಕಿಗ ಬೆಳಗಾವಿಯ ಅರಬ್ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಭಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣ ರಂಗೇರ್ತಾ ಇದೆ ಈ ಬಾರಿ ಯಾರ ಕಡೆ ಮತದಾರರ ಒಲವಿದೆ ಲೀನಾತ್ರಿ ಖಂಡಿತವಾಗ್ಲೂ ಪವರ್ ಟಿವಿ ನಡೆಸ್ತಾ ಇರುವಂತ ಚುನಾವಣಾ ಪೂರ್ವ ಸಮೀಕ್ಷೆಗೆ ಭರ್ಜರಿ ಆದಂತ ರೆಸ್ಪಾನ್ಸ್ ಸಿಗ್ತಾ ಇದೆ ಇಂದು ನಾವು ಬೆಳಗಾವಿ ಜಿಲ್ಲೆಯಲ್ಲಿರುವಂತ ಅರಭಾವಿ ಕ್ಷೇತ್ರದ ಬಗ್ಗೆ ಪೂರ್ವ ಸಮೀಕ್ಷೆ ನಡೆಸ್ತಾ ಇರುವಂತದ್ದು ಇಲ್ಲಿ ಗಟಾನುಗಟಿ ನಾಯಕರು ಇರುವಂತದ್ದು ಅದರಲ್ಲೂ ಪ್ರಮುಖವಾಗಿ ರಾಜ್ಯ ರಾಜಕಾರಣದ ಚಿತ್ರಣವನ್ನೇ ಬದಲಿಸುವಂತ ಶಕ್ತಿ ಹೊಂದಿರುವಂತ ಸಾಹುಕಾರಗಳಲ್ಲಿ ಒಬ್ಬರಾದಂತ ಬಾಲಚಂದ್ರ ಜಾರಕಿಹೊಳಿ ಪ್ರತಿನಿಧಿಸುವಂತ ಕ್ಷೇತ್ರ ಈ ಕ್ಷೇತ್ರ ರಾಜ್ಯದ ರಾಜಕಾರಣಿಗಳ ಚಿತ್ತ ನೆಟ್ಟಿದೆ ಆ ಕ್ಷೇತ್ರದ ಸಮೀಕ್ಷೆ ಬಗ್ಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಯಾವ ವ್ಯಕ್ತಿ ಪ್ರಬಲವಾಗಿ ಬೆಳಿತಾ ಹೋಗ್ತಾನೋ ರಾಜಕೀಯವಾಗಿ ಅಷ್ಟೇ ಪ್ರಬಲ ವಿರೋಧಿಗಳು ರಾಜಕೀಯವಾಗಿ ಬರ್ತಾರೆ ಹೀಗಾಗಿ ಆ ಕ್ಷೇತ್ರದ ಬಗ್ಗೆ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು ಈಗ ಬೆಳಗ್ಗೆಯಿಂದಲೂ ಕೂಡ ಕಾಲ್ ಮಾಡಿ ವೋಟ್ ಮಾಡಿ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗಿಯಾಗ್ತಾ ಇದ್ದಾರೆ ಹೀಗಾಗಿ ಕ್ಷೇತ್ರದ ಏನು ಎರಡು ದಶಕಗಳಿಂದ ಅಂದ್ರೆ ಸತತವಾಗಿ 5 ಬಾರಿ ಜಯಬೀರ ಬಾರಿಸಿರುವಂತ ಬಾಲಚಂದ್ರ ಜಾರಕಿಹೊಳಿ ಅಂತ ಮತಗಳು ಹರಿದು ಬರ್ತಾ ಇದ್ದಾವೆ ಅನ್ನುವಂತ ಮಾಹಿತಿ ಇರುವಂತದ್ದು ಒಟ್ಟಾರೆ ಏನು ಬಾಲಚಂದ್ರ ಜಾರಕಿಹೊಳಿ ಪ್ರತಿನಿಧಿಸುವಂತ ಕ್ಷೇತ್ರ ಏನಿದೆ ಈ ಕ್ಷೇತ್ರದಲ್ಲಿ ಅವರಿಗೆ ಪ್ರಬಲ ವಿರೋಧಿಗಳೇ ಇಲ್ಲ ಅನ್ನುವಂತ ಮಟ್ಟದಲ್ಲಿ ಕ್ಷೇತ್ರದಲ್ಲಿ ಚಿತ್ರಣ ಇರುವಂತದ್ದು ಆದ್ರೆ ಇತ್ತೀಚೆಗೆ ನಡೆದಂತ ಬೆಳವಣಿಗೆಗಳು ಯಾಕಂದ್ರೆ ಏನು 2A ಮೀಸಲಾತಿ ಹೋರಾಟ ಇರಬಹುದು ಉಪ ಏನು ಮೀಸಲಾತಿ ಹೋರಾಟದಲ್ಲಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಅದನ್ನ ಪ್ಲಸ್ ಮಾಡ್ಕೊಳ್ಳಕ್ಕೆ ಕಾಂಗ್ರೆಸ್ ಹುನ್ನಾರ ಹಾಕ್ತಾ ಇದೆ ಆದ್ರೆ ಅದು ಕಾಂಗ್ರೆಸ್ ಗೆ ಪ್ಲಸ್ ಆಗೋದಿಲ್ಲ ಅನ್ನುವಂತ ನಿಟ್ಟಲ್ಲಿ ಬಾಲಚಂದ್ರ ಜಾರಕಿಹೊಳಿ ಕೆಲಸ ಮಾಡಿರುವಂತದ್ದು ಯಾಕಂದ್ರೆ 2A ಮೀಸಲಾತಿಗೆ ಬೆಂಬಲ ಕೊಟ್ಟಿರುವಂತದ್ದು ಏನು ಯಾಕಂದ್ರೆ ಬರಬಾವಿ ಕ್ಷೇತ್ರದಲ್ಲಿ ವೀರಶೈವ ಲಿಂಗಾಯತರೇ ನಿರ್ಣಾಯಕರು ಜೊತೆಗೆ ಕುರುಬರು ಮತ್ತು ಉಪ್ಪಾರರು ನಿರ್ಣಾಯಕರು ಇವರ ಈ ಸಮುದಾಯದ ಬಗ್ಗೆ ಹೆಚ್ಚು ಗಮನವನ್ನ ಸೆಳೆದಿರುವಂತದ್ದು ಜೊತೆಗೆ ಅವರಿಗೆ ಬೇಕಾದ ಬೇಕು ಬೇಡಿಕೆಗಳ ಬಗ್ಗೆ ಏನು ಅವರ ಕುಂದುಕೊರತೆಗಳ ಬಗ್ಗೆ ಕೇಳಿದ್ರು ಹೀಗಾಗಿ ಈ ಬಾರಿ ಯಾರಿಗೆ ಅರಭಾವಿ ಕ್ಷೇತ್ರ ಒಲಿಯುತ್ತೆ ಅನ್ನುವಂತದ್ದು ಬಹಳ ಕುತೂಹಲ ನಡೆಸಿದೆ ಇನ್ನೊಂದೆಡೆ ಕಾಂಗ್ರೆಸ್ ಗೆ ಪ್ರಬಲ ಪೈಪೋಟಿ ಇಲ್ಲ ಬಿಜೆಪಿ ಗೆ ಪೈಪೋಟಿ ಕೊಡುವಂತ ಅಭ್ಯರ್ಥಿಯೇ ಇಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದು ಆದ್ರೆ ಇತ್ತೀಚೆಗೆ ಸಾಮಾಜಿಕ ಕಾರ್ಯಕರ್ತ ಅಂತ ಗಡಾದವರು ಬರ್ತಾರೆ ಅನ್ನುವಂತ ಕಾಂಗ್ರೆಸ್ ಗೆ ಬರ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು ಭೀಮಪ್ಪ ಗಡಾದವರು ಏನಾದರೂ ಕಾಂಗ್ರೆಸ್ ಗೆ ಬಂದ್ರೆ ಅರಭಾವಿ ಕ್ಷೇತ್ರದಲ್ಲಿ ಬಾಲಚಂದ್ರ ಜಾರಕಿಹೊಳಿಗೆ ಪ್ರಬಲ ವಿರೋಧ ಪ್ರಬಲ ಪೈಪೋಟಿ ನೀಡುವುದಂತೂ ಸತ್ಯ ಯಾಕಂದ್ರೆ ಕಳೆದ ಬಾರಿ ಜೆಡಿಎಸ್ ನಿಂದ ನಿಂತು 52,000 ಕ್ಕೂ ಅಧಿಕ ಮತಗಳನ್ನು ಅವರು ತೆಗೆದುಕೊಂಡಿದ್ರು ಆದ್ರೆ ಆದ್ರೆ ಪಕ್ಷ ಬೇರೆ ಈಗ ಕಾಂಗ್ರೆಸ್ ನಲ್ಲಿ ಅವರು ಬಂದಿರುವಂತದ್ದು ಈಗ ಕಾಂಗ್ರೆಸ್ ಗೆ ಬಂದ್ರೆ ಎಲ್ಲೋ ಒಂದ ಕಡೆ ಬಿಜೆಪಿ ಗೆ ಹಿನ್ನಡೆ ಆಗೋದ ಅಥವಾ ಪ್ರಬಲ ಪೈಪೋಟಿ ನೀಡ್ತಾರ ಅನ್ನುವಂತ ರಾಜಕೀಯ ವಲಯದಲ್ಲಿ ಚರ್ಚೆಗಳು ನಡೀತಾ ಇರುವಂತದ್ದು ಲೀನಾತ್ರಿ ಒಟ್ಟಾರೆ ಅರಭಾವಿ ಕ್ಷೇತ್ರ ಬಹಳ ಕುತೂಹಲವನ್ನ ಕೆರಳಿಸಿದೆ ಮತದಾರರು ಮತಗಳನ್ನು ಚಲಾಯಿಸ್ತಾ ಇದ್ದಾರೆ ಒಂದು ಗಂಟೆಗೆ ಫಲಿತಾಂಶ ಹೊರಬೀಳಲಿದೆ ಲೀನಾತ್ರಿ ಥ್ಯಾಂಕ್ ಯು ಅಣ್ಣಪ್ಪ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ